ಜಾತ್ರಾ ಮಹೋತ್ಸವದ ವೇಳೆ ದಿಢೀರಂತ ಲೈಟಿಂಗ್ ಕಂಬ ಬಿದ್ದಿದೆ ಗಣ್ಯರು ಕುಳಿತಿದ್ದ ವೇದಿಕೆ ಮೇಲೆ ಏಕಾಏಕಿ ಲೈಟಿಂಗ್ ಕಂಬ ಬಿದ್ದಿರೋದು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ರಾಜಾಪುರದಲ್ಲಿ ಈ ಘಟನೆ ಆಗಿದೆ ಸುಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಈ ಘಟನೆ ಆಗಿರೋದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಈರಣ್ಣ ಕಡಾಡಿ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕೂಡ ಭಾಗಿಯಾಗಿದ್ರು ಗಾಳಿಯ ರಭಸಕ್ಕೆ ಅಲುಗಾಡಿ ನೆಲಕ್ಕೆ ಬಿದ್ದಿದೆ ಲೈಟಿಂಗ್ ಕಂಬ ವೇದಿಕೆ ಮೇಲೆ ಕುಳಿತಿದ್ದ ಗಣ್ಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕೂಡ ಭಾಗಿಯಾಗಿದ್ರು ಗಾಳಿಯ ರಭಸಕ್ಕೆ ಅಲುಗಾಡಿ ಲೈಟಿಂಗ್ ಕಂಬ ನೆಲಕ್ಕೆ ಬಿದ್ದಿದೆ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಗಣ್ಯರು ವೇದಿಕೆ ಮೇಲೆ ಕುಳಿತಿದ್ದ ಗಣ್ಯರು ಬಚಾವಾಗಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸುತ್ತಾ ಇದ್ದೀವಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಒಂದು ರೀತಿ ಭಯಂಕರವಾಗಿದೆ ಒಂದು ಕ್ಷಣ ಬೆಚ್ಚಿ ಬೀಳೋ ರೀತಿ ಇದೆ ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕೂಡ ಭಾಗಿಯಾಗಿದ್ರು ಅಂದ್ರೆ ಯಾವಾಗ ಆಗಿರೋದು ಈ ಘಟನೆ ಎಷ್ಟೊತ್ತಿಗೆ ಆಗಿರೋದು ಮಧುಸೂದನ್ ನಿನ್ನೆ ಸರಿ ಸುಮಾರು 7 ಗಂಟೆಯಿಂದ 7:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಜನವಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ಗ್ರಾಮ ದೇವತೆ ಜೊತೆಗೆ ಸುಣ್ಣಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಸರಿ ಸುಮಾರು 20ಕ್ಕೂ ಹೆಚ್ಚು ಗಣ್ಯರು ಭಾಗಿಯಾಗಿದ್ರು ವೇದಿಕೆಯ ಪಕ್ಕದಲ್ಲಿ ಒಂದು 20 ಅಡಿ ಅಂತರದಲ್ಲಿ ಹಾಕಲಾಗಿದ್ದಂತ ದೊಡ್ಡದಾದಂತ ವಿದ್ಯುತ್ ಕಂಬ ಗಾಳಿಯ ರಭಸಕ್ಕೆ ಕುಸಿದು ಬಿದ್ದಿದೆ ಬಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದ್ರೆ ವೇದಿಕೆ ಮೇಲೆ ಇದ್ದಂತ ಅಷ್ಟು ಮಂದಿಗೂ ಪ್ರಾಣಾಪಾಯ ಸಂಭವಿಸ್ತಾ ಇತ್ತು ಆದ್ರೆ ಕೂದಲೆಳೆ ಅಂತರದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸೇರಿದಂತೆ ಎಲ್ಲರೂ ಕೂಡ ಪಾರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತದೆ ದೃಶ್ಯಾವಳಿಗಳನ್ನು ಕೂಡ ನೇರವಾಗಿ ಗಮನಿಸಬಹುದು ಲೈಟ್ ಕಂಬ ಗಾಳಿಯ ರಭಸಕ್ಕೆ ಬಿದ್ದಿರುವಂತ ಪರಿಣಾಮ ವೇದಿಕೆ ಮೇಲೆಯೇ ನೇರವಾಗಿ ಲೈಟ್ ಕಂಬ ಬಿದ್ದಿರುವಂತದ್ದು ಸರಿ ಸುಮಾರು 60 ಅಡಿ ಎತ್ತರಕ್ಕೆ ಲೈಟ್ ಗಳನ್ನ ನಿಯೋಜನೆ ಮಾಡಲಾಗಿತ್ತು ಅಳವಡಿಸಲಾಗಿತ್ತು ಈ 60 ಅಡಿ ಎತ್ತರದ ಕಂಬಕ್ಕೆ ಗಾಳಿಯ ರಭಸಕ್ಕೆ ಅದು ಅದರ ಬುಡ ಅಲ್ಲಾಡಿ ನೇರವಾಗಿ ಕುಸಿದು ಬಿದ್ದಂತ ಪರಿಣಾಮ ವೇದಿಕೆ ಮೇಲೆಯೇ ನೇರವಾಗಿ ಲೈಟ್ ಕಂಬ ಬಿದ್ದಿರುವಂತಹದ್ದು ಜನವಿ ಇನ್ನು ಈರಣ್ಣ ಕಡಾಡಿ ಅವರು ಕೂಡ ಇದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಳಿತುಕೊಂಡಿದ್ರು ಲೈಟ್ ಕಂಬ ಬೀಳ್ತಾ ಇದ್ದಿದ್ದನ್ನ ನೋಡಿ ಅಲ್ಲಿಂದ ಎಲ್ಲರೂ ಕೂಡ ಪಾರಾಗ್ಲಿಕ್ಕೆ ಕೆಲವರು ಯತ್ನ ಮಾಡಿದ್ರೆ ಇನ್ ಕೆಲವರು ಕಂಬದ ಅಕ್ಕಪಕ್ಕವೇ ಅದು ತಮ್ಮ ಮೇಲೆ ಬೀಳದಿರೋ ತರ ರಕ್ಷಣೆಗೆ ಒಳಗಾಗಿದ್ದಾರೆ ಬಟ್ ಒಂದು ಚೂರು ಕೂದಲೆಡೆ ಅಂತರದಲ್ಲಿ ದೊಡ್ಡ ಅಪಾಯ ಒಂದು ಏನ್ ಸಂಭವಿಸಬೇಕಾಗಿತ್ತು ಅದು ಬಚಾವ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು ಜನವಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ